ಕಾರ್ಯಪೂರ್ಣವಾಗಿ ಪ್ರೇರಣೆ ಕೊಟ್ಟದ್ದು ಅಂತ ಒಂದು ವ್ಯವಹಾರ ಜ್ಞಾನ ಉಚ್ಚಾಯಮಾನ ಪರಿಸ್ಥಿತಿಗೆ ಮನುಷ್ಯನನ್ನ ಕೊಂಡೊಯ್ಯಬೇಕಾಯ್ತು ಅಂತಂದ್ರೆ ಈಗಿರ್ತಕ್ಕಂತಹ ಒಂದು ಸರ್ಕಾರ, ಸಂವಿಧಾನ, ರಾಜಕಾರಣಿಗಳು, ಪ್ರಜಾಪ್ರಭುತ್ವ ಇವೆಲ್ಲವೂ ಅವರಿಗೆ ಸಾಥ್ ಕೊಟ್ಟಾಗ ಮಾತ್ರ ಆ ವ್ಯಕ್ತಿಗಳು ನೆಮ್ಮದಿಯ ನಿರ್ದೇಶನ ಕೊಡುವುದಕ್ಕ, ನೆಮ್ಮದಿಯ ನಾಳೆಗಳನ್ನ ಎದುರು ನೋಡುವುದಕ್ಕ ಸಾಧ್ಯವಾಗ್ತದೆ ಎನ್ನುವ ಸಂದೇಶ ಈ ಎರಡು ಉಪನ್ಯಾಸದ ವೇಳೆಯಿಂದ ಬಹುಶಃ ನಿಮ್ಗೆ ತಿಳಿದು ಬರ್ತದೆ ಎಂತಕ್ಕಂಥ ಒಂದು ಮನೋಭಾವ, ಮನೋಗತ, ಇಂಗಿತ, ಭಾವನೆ ನನ್ನ. ಆಂಗ್ಲ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ, ಸ್ಪಷ್ಟವಾಗಿ, ಸಮಂಜಸವಾಗಿ, ನಿರರ್ಗಳವಾಗಿ, ಸರಳವಾಗಿ ಮಾತಾಡಿ. ನಾನು ಆಂಗ್ಲ ಭಾಷಾ ವಿರೋಧಿಯಲ್ಲ, ಆದರೆ ಕನ್ನಡದ ರಾಯಭಾರಿ. ಬಿಡುಗಡೆ ಮಾಡಿದ್ರಲ್ಲ ತೋರಿಸಿದ್ರು ಅಡ್ವಟೈಸು, ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲೀಷ್ ಮಾತಾಡೋರು ಬುದ್ಧಿವಂತರು, ಇಂಗ್ಲೀಷ್ ಮಾತಾಡೋರು ಬುದ್ಧಿವಂತರು, ಕನ್ನಡ ಮಾತಾಡೋರು ದಯವಂತರು. ಹೀಗಾಗಿ ಕನ್ನಡದ ವಿಚಾರಧಾರೆಗಳನ್ನು ನಾನು ಹಚ್ಚ ಕನ್ನಡದಲ್ಲೇ ತಮ್ಮ ಹೃದಯ ಸಮೀಪಕ್ಕೆ, ಹೃದಯದ ಒಳಗೆ ಬಲಗಾಲನ್ನು ಇಳಿಸಿ ತರುವುದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಆರನೆಯ ದಿನದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ನಮಗೊಂದು ವಿಷಯವನ್ನು ಕೊಟ್ಟು ಅದನ್ನು ಅನಾವರಣ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಸರಳ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೋಟೀನ್ಮೂರ್ತಿ ಮೇಡಮ್ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂತಹ ಕನ್ಯಾಕುಮಾರಿ ಮೇಡಮ್ ಅವರೇ, ತಮ್ಮ ವಿಶೇಷ ಉಪನ್ಯಾಸವನ್ನು ಈಗಾಗಲೇ ಧಾರೆಯರು ಕುಳಿತಿರುವಂತಹ ಶ್ರೀಯುತ ಚಿದಾನಂದ್ ಸರ್ ಅವರೇ, ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಕನ್ನಡ ಪ್ರಾಧ್ಯಾಪಕರು ಆಗಿರುವಂತಹ ಶ್ರೀಯುತ ಶಿವಜ್ಞಾನಪ್ಪ ಸರ್ ಅವರೇ, ಊಟದ ಅವಧಿಯ ನಂತರವೂ ಕೂಡ ಅತ್ಯಂತ ಆಸಕ್ತಿಯಿಂದ, ಉತ್ಸುಕತೆಯಿಂದ, ಬಯಕೆಯಿಂದ, ತುದಿಗಾಲಿನಿಂದ ನಮ್ಮ ವಿಚಾರಧಾರೆಗಳನ್ನು ಕೇಳುವುದಕ್ಕೆ ಹೃದಯದ ಹಸಿವನ್ನು ಇಮ್ಮಡಿ ಉಮ್ಮಡಿ ನೂರ್ಮಡಿ ಗೊಳಿಸಿ ತದೇಕ ಚಿತ್ತತೆಯಿಂದ ಕಣ್ಗಳನ್ನು ಮಿಟುಕಿಸದಂತೆ ತುಟಿ ಪಿಟುಕ್ ಎನ್ನದೆ ನನ್ನಿಂದ ಕುತ್ಕೊಂಡಿರುವ ವಿದ್ಯಾರ್ಥಿಗಳೇ, ಭತ್ತದ ನಾಡಿನ ಮುತ್ತಿನ ಮಾತಿನ ಬಿತ್ತದೆ ಬೆಳೆಯುವ ಗತ್ತಿನ ಜನರ ಸೂರು ರಾಯಚೂರು. ರಾಯಚೂರಿನಿಂದ ಅನತಿ ದೂರದಲ್ಲಿರುವ ಮಾಸದ ಮನಸ್ಸಿನ ದೇವನಾಂಪ್ರಿಯನೇ ಅಶೋಕ, ಅಶೋಕನೇ ದೇವನಾಂಪ್ರಿಯ ಎನ್ನುವ ನಗ್ನ ಸತ್ಯವನ್ನು ಜಗದಗಲ ಪಸರಿಸಿರುವಂತಹ ಶಿಲಾಶಾಸನದ ಬೇರು, ಶಿಲಾಶಾಸನದ ತವರು ಊರು ಈ ಮಾಸಂಗಿಪುರ. ಈ ಮಾಸಂಗಿಪುರದಲ್ಲಿ ಗ್ರಾಮೀಣ ಪ್ರದೇಶವಾಗಿದ್ದಾಗ ತಲೆ ಎತ್ತಿರುವಂತಹ ಈ ಒಂದು ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ರೀತಿಯ ಒಂದು ವೇದಿಕೆಯನ್ನು ರಚಿಸಿ ಆ ವೇದಿಕೆಯಲ್ಲಿ ನಾನು ನಿಮ್ಮನ್ನು ಉದ್ದೇಶಿಸಿ ಮೊದಲ ಬಾರಿಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಈ ಕಾಲೇಜಿನೊಳಗೆ ಬೇರೆ ಕಡೆಯೆಲ್ಲ ಊರೆಲ್ಲ ಅಡ್ಡಾಡಿ ಬನ್ನಿ, ಈ ಕಾಲೇಜಿನೊಳಗೆ ಮೊದಲ ಬಾರಿಗೆ ಈ ಥರ ವಿಚಾರದಾರಿ ನಿಮ್ಗೆ ಅನಾವರಣ ಮಾಡಿದ್ರೆ ಭಾಳ ಖುಷಿ ಅಂತ ಅನ್ನಿಸ್ತದೆ. ಹೀಗಾಗಿ ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಅವಿಭಾಜ್ಯ ಅಂಗ, ರಾಜ್ಯಶಾಸ್ತ್ರ ಎರಡಕ್ಕೂ ಅನ್ನಭವಾದಂಥ ಸಂಬಂಧ ಐತಿ. ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಮತದಾನದ ಪಾತ್ರ, ಮತದಾರರ ಪಾತ್ರ, ಪ್ರಜೆಗಳ ಪಾತ್ರ, ಯುವಕರ ಪಾತ್ರ ಎಲ್ಲ ಒಂದೇ. ಅಳೆಯಲ್ಲ ಮಗಳ ಗಂಡ, ನೀವು ಅಳೆ ಅಂತನಂದ್ರೆ ಮಗಳ ಗಂಡನ ಅಂತನಂದ. ಈ ಪ್ರಜಾಪ್ರಭುತ್ವ ಅಂತನೋದು ಎಲ್ಲಿ, ಏಕೆ, ಹೇಗೆ, ಯಾವಾಗ, ಯಾರಿಂದ, ಯಾಕಾಗಿ ಉದಯ ಆಯಿತು ಅನ್ನುವ ವಿಚಾರಧಾರೆಗಳನ್ನ ನಾವೆಲ್ಲ ಅಧ್ಯಯನ ಮಾಡಿದ ಸಮಷ್ಟಿಯಾಗಿರ್ತಕ್ಕಂಥ ವಿಚಾರಧಾರೆಗಳು ಏನಾಗ್ತವ, ಅನಾವರಣ ಆದಂಗಾಗ್ತವ. ಎಲ್ಲರನ್ನು ಟೀಕಿಸ್ತಾ ಹೋದರೆ ಒಳ್ಳೆಯವರಂತ ಯಾರೂ ಇರಲ್ಲ, ಎಲ್ಲರನ್ನ ಟೀಕಿಸ್ತಾ ಹೋದರೆ ಒಳ್ಳೆಯವರಂತ ಯಾರೂ ಸಿಗಲ್ಲ, ಎಲ್ಲರನ್ನೂ ಪ್ರೀತಿಸ್ತಾ ಹೋದರೆ ಕೆಟ್ಟವರಂತ ಯಾರೂ ಇರಲ್ಲ. ಹೌದಿಲ್ಲ, ನಾವು ಪ್ರತಿಯೊಂದು ವಿಷಯಗಳಲ್ಲಿ ಕುತರ್ಕಿತನ ಮಾಡಿದ್ವಿ, ಮೂಗು ತೋರಿಸಿದ್ವಿ, ಏನೇನೋ ಕೆಟ್ಟ ವಿಚಾರಗಳನ್ನು ಹೆಕ್ಕಿ ತೆಗೆದ್ವಿ, ಅದ್ರ ಮುಖೇನ ಅದ್ರ ಮುಖಾಂತರ ಇದು ಕೆಟ್ಟದು ಅಂತ ನಾವು ನಿರಾಕರಿಸ್ಬಿಟ್ವಿ ಅಂತಂದೇಳಿ ಅಂತಂದ್ರೆ ಹಾಗಾದ್ರೆ ಒಳ್ಳೇದು ಯಾವುದು, ಒಳ್ಳೇದೆಲ್ಲ ಐತಿ, ಒಳ್ಳೇದು ಯಾರು, ಒಳ್ಳೇದೆಲ್ಲ ಐತಿ, ಕೆಟ್ಟದ ಅಲ್ಲೇ ಐತಿ. ಅವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ನಾನು
ನಿಮ್ಮ ಮುಂದೆ ಸುಮಾರು ವರ್ಷಗಳಿಂದ ಮಾತಾಡ್ತಾ ಬಂದೀನಿ, ನನ್ನ ಹೊರಮೈಯನ್ನ ನೋಡಿ ಅಂದ್ರೆ ಮಾತಿನ ಕಪ್ಪದಿನಿ ಆಗುತ್ತೆ. ನನ್ನ ಮಾತಿನ ಶೈಲಿಯನ್ನ, ನನ್ನ ಪಾಠದ ದಾರಿಯನ್ನ, ವಿಚಾರಧಾರೆಗಳನ್ನ ನೋಡಿ ಒಳ್ಳೆಯವ ಅಂತ ಅನ್ಕೊಂಡಿದ್ದೆ. ಹೌದು, ಒಳ್ಳೆಯವ ಅಂತ ಅನ್ಕೊಂಡಿದ್ದೆ. ನಾನು ಒಳ್ಳೆಯವಲ್ಲ, ನಿಮ್ಮ ಮನದಲ್ಲಿರುವ ಭಾವನೆ, ನಿಮ್ಮ ದೃಷ್ಟಿಯಲ್ಲಿರತಕ್ಕಂತಹ ಕಣ್ಣಿನಲ್ಲಿರತಕ್ಕಂಥ ನೋಟ ಇತ್ತಲ್ಲ, ಒಳ್ಳೆಯದಾಗಿರೋದ್ರಿಂದ ನಾನು ಒಳ್ಳೆಯವನಾಗಿ ಕಾಣಕತ್ತೀನಿ. ಅದೇ ನೀವು ನನ್ಗೆ ಯಾವುದೋ ಒಂದು ಸಣ್ಣ ವಿಚಾರಧಾರೆಗಳನ್ನ ತಗೊಂಡು ಅದರಲ್ಲಿ ಕೆಟ್ಟದನ್ನ ಕೆತ್ತಿ ಹುಡುಕಿ ಹಿಡಿದು ಇವ್ರು ಕೆಟ್ಟವರು ಅನ್ನೋ ಮನೋಭಾವ ನಿನ್ನ ಮನಸ್ಸಲ್ಲಿ ತುಂಬಿಬಿಡ್ತು ಅಂತಂದು ಹೇಳ್ತಂದ್ರ, ನಾನು ಎಂಥ ಉತ್ತಮೋತ್ತಮ ವಿಚಾರಧಾರೆಗಳನ್ನ ಅನಾವರಣ ಮಾಡಿದ್ರು ಕೂಡ ನಾನು ಹೆಂಗೆ ಕಾಣ್ತೀನಿ, ನಿಮ್ಗೆ ಕೆಟ್ಟವನಾಗಿನೇ ಕಾಣ್ತೀನಿ. ಹೀಗಾಗಿ ಒಳ್ಳೆಯದು ಕೆಟ್ಟದು ಎಂತಕ್ಕಂಥದ್ದು ಆ ವಸ್ತುಗಳಲ್ಲಿಲ್ಲ, ನೀವು ನೋಡ್ತಕ್ಕಂಥ ದೃಷ್ಟಿಗಳಲ್ಲೈತಿ. ಅದಕ್ಕಾಗಿನೇ ಈ ವ್ಯವಸ್ಥೆ ಐತಿ ನೋಡಿ, ನಾವೆಲ್ಲ ಹಿಡಿಶಾಪ್ ಆಗ್ತೀವಿ, ಬರಾಗ ಹೋಗ ಚಟಕ್ ಮುರಿತೀವಿ, ಮುದ್ದಲ್ಲಿ ನೋಡೋದು ಆಟಾಗ ಆ ಕಡೆಗೆ ಈ ಕಡೆಗೆ. ಏನಪ್ಪ ವ್ಯವಸ್ಥೆ ಇದು? ಏನು ಪ್ರಜೆಗಳು ಕೆಟ್ಟೋಗ್ಬಿಟ್ಟಾರ, ನಮಗೆ ದಾರಿಕೆ ಆಗಿರ್ತಕ್ಕಂಥ ರಾಜಕಾರಣಿಗಳು ಹಿಂಗಾಗಿ ಹೋಗ್ಬಿಟ್ಟಾರ ಅಂತಂದ್ರೆ ಹಿಡಿಶಾಪ ಆಗ್ತಾ ಹೋಗ್ತೀವಲ್ಲ. ಮತ್ತೆ ಎಲ್ಲರೂ ನಾವು ಹಿಂಗೇ ಬೇಕಂತ ಹೋಗ್ಬೇಕು ಅಂತಂದು ಹೇಳಿದ್ರೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದವ್ರು ಯಾರು? ನಾವಲ್ಲ. ಮತ್ತೆ ನಮಗೆ ಯಾರು ಬೇಯ್ಬೇಕು? ನಮ್ಮನ್ನ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಅವಾಗ ಅವರ ತಪ್ಪು ಏನಾಗುತ್ತೆ ಗೊತ್ತಾಗ್ತದ, ಮುಂದಿನ ದಿನಗಳಲ್ಲಿ ಅವರಿಗೆ ಮತ ಹಾಕ್ಬಾರ್ದು ಅಂತ ಅನ್ನೋದು ಗೊತ್ತಾಗ್ತದ. ಈ ರೀತಿಯಾಗಿರ್ತಕ್ಕಂತಹ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿವ. ನಮ್ಮ ರಾಜ್ಯಶಾಸ್ತ್ರದ ತಾಯಿ ಬೇರು ಮೂಲ, ನೀವು ಹಿಮ್ಮುಖವಾಗಿ ಚಲಿಸ್ತಾ ಹೋದ್ರಿ, ಅಡಿಗಳನ್ನು ಇಡ್ತಾ ಹೋದ್ರಿ ಅಂತಂದೇಳಿದ್ರೆ ನೀವು ಹೋಗಿ ನಿಲ್ಲುವ ತಾಣ, ತಂಗು ತಾಣ ಅದು ಯಾವುದಾಗಿರ್ತದೆ ಅಂತಂದೇಳಿದ್ರೆ ಗ್ರೀಕ್ ದೇಶ ಆಗಿರ್ತದ, ಗ್ರೀಸ್ ದೇಶ ಆಗಿರ್ತದ. ಆ ಗ್ರೀಕ್ ದೇಶದೊಳಗ ಸ್ಪಾರ್ಟಾ ಮತ್ತು ಅಥೆನ್ಸ್ ಅಂತಂದು ಹೇಳಿ ಬರ್ತದೆ. ಸ್ಪಾರ್ಟಾ ಮತ್ತು ಅಥೆನ್ಸ್ ಇವೆರಡು ಇತರ ರಾಜ್ಯಗಳ ಒಂದು ಹೆಸರನ್ನ ನಾನಾಕೆ ಇಲ್ಲಿ ಗುರುತಿಸ್ತಾ ಇದ್ದೀನಿ, ಯಾಕೆ ಅವುಗಳನ್ನು ಹೆಕ್ಕಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೇಳ್ರಿ? ಬಹುಶಃ ನೀವು ಈಗಾಗಲೇ ಎರಡನೇ ಸೆಮಿಸ್ಟರ್ನಲ್ಲಿ ಅದ್ರ ಬಗ್ಗೆ ಸಾರಸಕಟಾದ ಮಾಹಿತಿಗಳನ್ನು ತಿಳ್ಕೊಂಡಿರಿ. ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಕೂಡ ಅದ್ರ ಬಗ್ಗೆ ಬರ್ತದ. ಎರಡೂ ಪ್ರಜಾ ಏನದು ವ್ಯವಸ್ಥೆ ಅಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ, ಅದು ತಾಯಿ ಬೇರು ಮೂಲ. ಅರಿಸ್ಟಾಟಲ್ ಅವರು ನಮ್ಮ ರಾಜ್ಯಶಾಸ್ತ್ರದ ಪಿತಾಮಹ. ಈ ಒಂದು ಪ್ರಜಾಪ್ರಭುತ್ವವನ್ನ ಆಂಗ್ಲ ಭಾಷೆಯೊಳಗೆ ನಾವೇನಂತ ಕರಿತೀವಿ? ಡೆಮಾಕ್ರಸಿ ಅಂತಂದೇ ಕರಿತೀವಿ. ಆ ಡೆಮಾಕ್ರಸಿಯ ಕನ್ನಡ ಅವತರಣಿಕೆಯ ಯಾವುದು? ಈ ಪ್ರಜಾಪ್ರಭುತ್ವ. ಹಾಗಾದ್ರೆ ಡೆಮಾಕ್ರಸಿ ಎಂತಕ್ಕಂಥದ್ದು ಯಾವ ಮೂಲದಿಂದ ಉಗಮವಾದದ್ದು? ಗ್ರೀಕ್ ಭಾಷೆಯ ಡೆಮಾಸ್ ಮತ್ತು ಕ್ರೇಷಿಯಾ ಎಂತಕ್ಕಂತಹ ಶಬ್ದಗಳಿಂದ ಬಂದು. ಡೆಮಾಸ್ ಅಂದ್ರೆ ಜನ, ಕ್ರೇಷಿಯಾ ಅಂತಂದ ಹೇಳಂತಂದ್ರೆ ಆಡಳಿತ, ಜನರ ಆಡಳಿತ, ಜನರಿಂದ ಆಳಲ್ಪಡ್ತಕ್ಕಂತಹ ಜನರೇ ಪ್ರಭುಗಳಾಗಿರುವಂತಹ ಒಂದು ಆಡಳಿತೀಯ ಪದ್ಧತಿಯನ್ನ, ಆಡಳಿತ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ? ಪ್ರಜಾಪ್ರಭುತ್ವ ಅಂತಂದೇಳಿ ಕರಿತೀವಿ. ಆದ್ರೆ ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ಆರ್ವಾಚೀನ ಕಾಲದ ತನಕ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಹಲವಾರು ಮಜಲುಗಳು, ಹಲವಾರು ಮುಖಗಳು, ಹಲವಾರು ರೂಪಗಳು, ಹಲವಾರು ಅವತರಣಿಕೆಗಳು ಏನಾಗ್ಯವ, ಬೇರೆ ಬೇರೆ ರೂಪಗಳನ್ನ ಪಡ್ಕೊಂತ ಬಂದವ. ಇತ್ತೀಚಿನ ದಿನಗಳಲ್ಲಿ 1947ಕ್ಕಿಂತ ಮುಂಚೆ ಭಾರತ ದೇಶ ಏನಾಗಿತ್ತು? ಪರಾಧೀನ ರಾಷ್ಟ್ರ ಆಗಿತ್ತು, ಪರತಂತ್ರ ರಾಷ್ಟ್ರ ಆಗಿತ್ತು, ಸ್ವತಂತ್ರ ಇದ್ದಿದ್ದಿಲ್ಲ. ಬ್ರಿಟಿಷರ ಕೈಗೊಂಬೆಯಲ್ಲಿ, ಬ್ರಿಟಿಷರ ಈ ಒಂದು ಬೂಟುಗಳನ್ನ ಪಾಲಿಸ್ ಮಾಡ್ತಕ್ಕಂತಹ ಸೇವಕರಾಗಿ ನಾವಿದ್ದೀವಿ. 1947ರೊಳಗ ನಮ್ಮ ಅತಿರಥ ಮಹಾರಥರ ಸ್ವಾತಂತ್ರ್ಯ ಹೋರಾಟದ ಫಲಶ್ರುತಿಯಾಗಿ ಏನ್ ಸಿಕ್ತು? ಸ್ವಾತಂತ್ರ್ಯ ಸಿಕ್ತು. ಅವಾಗ ಭಾರತ ದೇಶ ಏನಾಯ್ತು? ಸಾರ್ವಭೌಮ ರಾಷ್ಟ್ರ ಆಯ್ತು. ಯಾವ ದೇಶ ಸ್ವಾತಂತ್ರ್ಯವನ್ನು ಪಡೆದಿರುತ್ತದೆಯೋ, ತನ್ನ ಆಡಳಿತವನ್ನ ತಾನೇ ತನ್ನ ಜನರಿಂದಲೇ ಮಾಡಿಕೊಂಡು ಹೋಗುತ್ತದೆಯೋ ಅದು ಏನಂತ ಕರಿತೀವಿ? ಸಾರ್ವಭೌಮ ರಾಷ್ಟ್ರ ಅಂತಂದೇಳಿ ಕರಿತೀವಿ, ಸ್ವತಂತ್ರ ರಾಷ್ಟ್ರ ಅಂತಂದೇಳಿ ಕರಿತೀವಿ. 1947ರಲ್ಲಿ ಬ್ರಿಟಿಷರು ಭಾರತ ದೇಶವನ್ನ ಬಿಟ್ಟು ತಮ್ಮ ಪ್ರದೇಶಕ್ಕೆ ಕಾಲು ಕಿತ್ತುವುದರ ಜೊತೆಗೆ ನಮ್ಮ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಬಾಳ್ವೆ ಮುಂತಾದವುಗಳ ಸ್ವಾಭಿಮಾನ ಇವೆಲ್ಲವನ್ನ ನಮ್ಗೆ ಕೊಟ್ಟು ಹೋಗುವುದಕ್ಕೆ ಕೊಟ್ಟೋದ್ರು ಅಂತ ಅನ್ನೋದಕ್ಕಿಂತ ನಾವು ಕಿತ್ತುಕೊಂಡ್ವಿ, ಪಡ್ಕೊಂಡ್ವಿ ಅಂತಕ್ಕಂಥ ಒಂದು ಮಾತನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದ. ಅವಾಗ ಭಾರತ ದೇಶ ಸ್ವತಂತ್ರ ಆಯ್ತು, ಸರ್ವತಂತ್ರ ಸ್ವತಂತ್ರ. ಸ್ವತಂತ್ರ ಆದ ಕೂಡಲೇ ಮುಗಿದ್ಬಿಡ್ತ ಇಲ್ಲ, ಒಂದರ ಅಂತ್ಯ ಇನ್ನೊಂದರ ಆಗಮಕ್ಕೆ ಸೋಪಾನ ಅಥವಾ ಆರಂಭಕ್ಕೆ ಸೋಪಾನ. ಮುಗಿತು ಮುಗಿತು ಅಂದ್ಬಿಡ್ತೀವಲ್ಲ, ಮುಗಿಯೋದಿಲ್ಲ. ನಾನು ಇನ್ನೊಂದು ಅಷ್ಟು ಸುಮಾರು ನೀವು ಜಾಸ್ತಿ ಕುಡಿದ್ರು ಒಂದು ತಾಸು ಸಾಕಪ್ಪ ಅಂತಂದ್ರೆ ಅರ್ಧ ತಾಸು ಮಾತಾಡಬಲ್ಲೆ, ಆಮೇಲೆ ಏನಾಗ್ತದ ಕಾರ್ಯಕ್ರಮ ಮುಗಿದು ಬಿಡ್ತ
ಇಲ್ಲ ಅವಾಗೆ ಆರಂಭ ಆದ. ಯಾಕಂತ ಹೇಳಿದ್ರ ನಾನು ಹೇಳಿದ ಅವ್ರು ಹೇಳಿದ ಮತ್ತೊಬ್ರು ಹೇಳಿದ ವಿಚಾರಧಾರೆಗಳನ್ನ ನೀವು ಅಂತ ಅಂತ ಚಕ್ಷುವನ್ನು ತೆಗೆದು ಅಂತರಂಗಕ್ಕೆ ಇಳಿಸ್ಕೊಂಡು ಅರಗಿಸ್ಕೊಂಡು ಕರಗಿಸ್ಕೊಂಡು ಅಳವಡಿಸ್ಕೊಂಡು ನಿಮ್ಮ ನಿಜ ಜೀವನದೊಳಗೆ ಹೋದ್ರಿ ಅಂತಂತ ಹೇಳಿದ್ರ ಅದು ಸಾರ್ಥಕ ಆಗುತ್ತೆ. ನಾನು ಮಾತಾಡಿದ್ದು ಅಂದ್ರೆ ಈ ಪ್ರಕ್ರಿಯೆ ಈ ಒಂದು ಪ್ರಾಸೆಸ್ ಯಾವಾಗ್ಲಿಂದ ಪ್ರಾರಂಭ ಆಗ್ತದ? ನನ್ನ ಮಾತು ಮುಗಿದ್ಮೇಲೆ. ಹಿಂಗಾಗಿ ಸ್ವತಂತ್ರ ಸಿಕ್ ನೋಡ್ರಿ ಅವ್ರ ಆಕ್ಷಪ ಅಂತಂದೇಳಿ ನಿಟ್ಟುಸರನ್ನು ಬಿಟ್ಟು ಬಿಡುವುದಲ್ಲ. ಅವಾಗ ನಮ್ಮ ದೇಶವನ್ನ ಆಳುವುದಕ್ಕೆ ಅಥವಾ ಸ್ವಾತಂತ್ರ್ಯ ಪಡೆಯುವುದಕ್ಕೆ ತಮ್ಮ ತನು ಮನ ಧನ ಪ್ರಾಣ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಅಯದುಳಿದಿರ್ತಕ್ಕಂಥ ಜನತೆಯ ಮನಸ್ಸಿನೊಳಗ ಏನು ಒಡಗೂಡಿತು ಅಂತಂದೇಳಿ ಅಂತಂದ್ರ ಭಾರತ ದೇಶವನ್ನು ನಾವು ಕೊಂಡೊಯ್ಯಬೇಕಲ್ಲ. ಎಲ್ಲ ಬ್ರಿಟಿಷರು ಬಿಟ್ಟು ಹೋಗ್ಬಿಟ್ಟು ನಾವೆಂದು ಜವಾಬ್ದಾರಿತ್ವಾಗಿ ಕಾಪಾಡಿಕೊಂಡು ಹೋಗ್ಬೇಕು. ಸುಮಾರು 200-300 ವರ್ಷಗಳ ತನಕ ಸ್ವತಂತ್ರ ಹೋರಾಟ ಮಾಡಿ ಭಾರತ ದೇಶವನ್ನು ಬ್ರಿಟಿಷರಿಂದ ಕಾಡಿ ಬೇಡಿ ಏನ್ ಮಾಡ್ತೀವಿ ಕಿತ್ಕೊಂಡಿವಿ ವಶಪಡಿಸಿಕೊಂಡಿವಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದನ್ನೇನು ನೋಡಿಕೊಂಡು ಹೋಗ್ಬೇಕು ಎಂಬತಕ್ಕಂಥ ಒಂದು ಚಿಂತಾಕ್ರಾಂತತೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರುವುದಕ್ಕ ಪ್ರಾರಂಭ ಆಯ್ತು. ಅವಾಗ ಇದಕ್ಕ ಒಂದು ಸಂವಿಧಾನ ಬೇಕು, ಇದಕ್ಕ ಒಂದು ಆಡಳಿತ ಚೌಕಟ್ಟು ಬೇಕು, ಇದಕ್ಕ ಒಂದು ವ್ಯವಸ್ಥೆ ಬೇಕು. ಈ ದೇಶವನ್ನು ಆಳ ಈ ದೇಶವನ್ನ ನಡೆಸುವ ಈ ದೇಶವನ್ನ ಅಭಿವೃದ್ಧಿ ಪಡಿಸುವ ಪ್ರತಿನಿಧಿಗಳು ಎಂದು ಬರಬೇಕು? ರಾಜ ಮಹಾರಾಜರಿಂದ ಆಯ್ಕೆಯಾಗಿ ಬರಬೇಕು ಅಥವಾ ಜನಮತಗಳಿಂದ ಆಯ್ಕೆಯಾಗಿ ಬರಬೇಕು, ಪರೀಕ್ಷೆಯ ಮುಖಾಂತರ ಆಯ್ಕೆಯಾಗಿ ಬರಬೇಕು ಎನ್ನುವಂತಹ ಜ್ವಲಂತ ಸಮಸ್ಯೆಗಳೇನಾದ್ರು ನಮ್ಮ ಹೋರಾಟದ ಮುಂದೆ ಬಂದು ಅವಾಗ ಏನ್ ಮಾಡಿದ್ರು ಸಂವಿಧಾನ ರಚನಾ ಸಮಿತಿ ಸಭೆ ಅಂತಂತೇಳಿ ಆರಂಭ ಮಾಡಿದ್ರು. 2 ವರ್ಷ 11 ತಿಂಗಳು 18 ದಿನಗಳ ತನಕ 2 ವರ್ಷ 11 ತಿಂಗಳು 18 ದಿನಗಳ ತನಕ 899 ಜನ ಸದಸ್ಯರು ಪ್ರತ್ಯಕ್ಷವಾಗಿ ಪರೋಕ್ಷ ಭಾಗಶಃ ಪ್ರತ್ಯಕ್ಷ ಭಾಗಶಃ ಪರೋಕ್ಷ ಆಯ್ಕೆ ಹೋಗಿರತಕ್ಕಂತ ಸದಸ್ಯರು ಏನ್ ಮಾಡಿದ್ರು ಸಂವಿಧಾನವನ್ನ ರಚನೆ ಮಾಡಿದ್ರು. ಬ್ರಿಟನ್ ದೇಶದ ಸಂವಿಧಾನವನ್ನು ಎರವಲು ತೆಗೆದುಕೊಂಡು ಕಾಪಿ ಮಾಡಿದ್ರು ಅಥವಾ ಅದರಲ್ಲಿ ಕೆಲವು ಒಳ್ಳೆ ವಿಚಾರಗಳನ್ನು ತಿಳಿದುಕೊಂಡ್ರು. ಆ ಬ್ರಿಟನ್ನಿಂದ ಅಮೇರಿಕಾದಿಂದ ರಷ್ಯಾದಿಂದ ಫ್ರಾನ್ಸ್ನಿಂದ ಕೆನಡಾದಿಂದ ಹೀಗೆ 19 ದೇಶಗಳಿಂದ ಹಿಟ್ಟಿ ತೆಗೆದುಕೊಂಡು ಬಂದು 1935 ಭಾರತ ದೇಶದ ಒಂದು ಇಂಡಿಯನ್ ಆಕ್ಟ್ ಅಂತ ಹೇಳ್ತಿದ್ದರು. ಆ ಇಂಡಿಯನ್ ಆಕ್ಟ್ನಲ್ಲಿ ಇರತಕ್ಕಂಥ ಬಹುತೇಕ ಅಂಶಗಳನ್ನು ಅಂಬೇಡ್ಕರ್ ಅವರು ಈ ಸಂವಿಧಾನದೊಳಗೆ ಸೇರಿಸಿದ್ರು. ತದನಂತರ ಏನಾಯಿತು 1949 ಭಾರತ ದೇಶದ ಸಂವಿಧಾನ ಸಂಪೂರ್ಣ ಆಯಿತು. ನವೆಂಬರ್ 26, 1949 ಇದನ್ನೇನು ಮಾಡಿದರು ಅಂಗೀಕರಿಸಿದರು. ಜನವರಿ 26, 1950 ಲೋಕಾರ್ಪಣೆ ಮಾಡಿದರು ಜಾರಿ. ಆ ದಿನವನ್ನು ನಾವು ಏನು ಕರಿತೀವಿ ಗಣರಾಜ್ಯ ಪ್ರಜಾರಾಜ್ಯೋತ್ಸವ ಅಂತ ಕರಿತೀವಿ. ಆ 47 ತನಕ ನಡೆದಿರತಕ್ಕಂಥ ಸಂವಿಧಾನ ರಚನೆ ಯಾವ ಪತ್ರ ಬುನಾದಿಯ ಸಲುವಾಗಿ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಇನ್ಕ್ರೀಸ್ ಮಾಡೋದ್ರ ಸಲುವಾಗಿ ಇಮ್ಮಡಿ 100 ಮಡಿ ಮಾಡೋದ್ರ ಸಲುವಾಗಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಅಧ್ಯಕ್ಷೀಯ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡವು. ಯಾವುದು ಪ್ರಧಾನಮಂತ್ರಿ ಆಗಿದ್ದ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡಿರುವ ಮತ್ತು ಇಂದಿನ ದಿನಗಳಲ್ಲಿ ಹಿಟ್ಲರ್ ಮುಸೋಲಿನಿ ಜಿಯಾವ್ ರಹಮಾನ್ ಯಾಹ್ಯಾ ಖಾನ್ ಇತರ ಇದಿ ಅಮೀನ್ ಅಂತ ಕೇಳಿದ್ರಲ್ಲ ಅವರು ನಿರಂಕುಶ ಆಡಳಿತವನ್ನು ತಮ್ಮ ಹಾಸುಹೊಕ್ಕಾಗಿ ಮಾಡಿಕೊಂಡು ಜನರನ್ನ ಹೀಗೆ ಅಂದ್ಕೊಂಡು ಗೋಳೈಕೊಂಡ್ರು. ಇವೆಲ್ಲದಕ್ಕೂ ಮಾತ್ರ ನಮ್ಮ ರಾಷ್ಟ್ರಕ್ಕೆ ಯಾವುದು ಬೇಕು ಅಂತಂದಾಗ ಪ್ರಜಾಪ್ರಭುತ್ವ ಆದ ಮಾತ್ರ ಸೂಕ್ತ ಅಂತಂದೇಳಿ ಎಲ್ಲ ಸಂವಿಧಾನ ರಚನಾಕಾರರು ಒಪ್ಪದನ್ನ ಒಮ್ಮತದ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಆಯಿತು. ಹಲವಾರು ಪ್ರಶ್ನೆಗಳು ಬಂದು ಸಂಸತ್ನಲ್ಲಿ ಮಾತಾಡ ಪ್ರಪಂಚದಲ್ಲಿನೇ ಈ ಒಂದು ದೊಡ್ಡ 2ನೇ ರಾಷ್ಟ್ರ ಇದಕ್ಕ ಪ್ರಜಾಪ್ರಭುತ್ವವನ್ನು ಹೇಗೆ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವಂತ ಒಂದು ಪ್ರಶ್ನೆ ಬಂತು. ಯಾಕಂತೇಳಿ ಸಂಕುಟ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಸರಿದುಂಟು. ಆದರೆ ವಿಶಾಲವಾಗಿರ್ತಕ್ಕಂಥ ಮತ್ತು ಜಾಸ್ತಿ ಜನಸಂಖ್ಯೆ ಒಳಗೊಂಡಿರ್ತಕ್ಕಂಥ ದೇಶಕ್ಕೆ ಅದೇನು ಅನ್ಸೋದಿಲ್ಲ, ಸಮಂಜಸ ಅನಿಸೋದಿಲ್ಲ ಅಂತಂದೇಳಿ ಕೆಲವು ಜನ ಮಾತಾಡಿದ್ರು. ಆದರೂ ಕೂಡ ಅದನ್ನು ತಿತ್ತಿ ತೀಡಿ ಹೆಕ್ಕಿ ತಂದು ಸುಮಾರು 60 ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದರು ಸಂವಿಧಾನವನ್ನು ರಚನೆ ಮಾಡಿ ಈ ಪ್ರಜಾಪ್ರಭುತ್ವದ ಮೂಲ ಬೇರು ಬುನಾದಿ ಹೇಗಿರಬೇಕು, ಇದರ ರೂಪುರೇಷೆಗಳು ಹೇಗಿರಬೇಕು, ಲಕ್ಷಣಗಳು ಹೇಗಿರಬೇಕು ಅನ್ನೋದಕ್ಕೆ ಅಂಕಿತವನ್ನು ಶರಾವನ್ನು ಮುನ್ನುಡಿಯನ್ನು ಬರೆದು ಅವಾಗಲೂ ಇಲ್ಲಿ ತನಕ ಕೂಡ ಪಂಚವು ಕೂಡ ಪಂಚದಂತೆ ಪ್ರಜಾಪ್ರಭುತ್ವ ಏನಾಗಿದೆ ಯಶಸ್ವಿಯಾಗಿ ನಡೆಯುವುದಕ್ಕೆ ಸಾಧ್ಯವಾಗಿದೆ. ಇದು ನಮ್ಮ ಹೆಮ್ಮೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮುಚ್ಚಿಗಳು ನಮ್ಮಗಳಿಗೆ ಮುಗಿನ ಮೇಲೆ ಬೆರಗಿಟ್ಟು ಉಬ್ಬನ್ನ ಏರಿಸಿ ಕೆಕ್ಕಸ ಬೆರಗಾಗಿ ಯಾಕೆ ಹುಡುಗ ಅಂತ ಹೇಳಿದಂತ ಇಷ್ಟು 130 ಕೋಟಿ ಜನಸಂಖ್ಯೆ ಐತಿ, ಇಷ್ಟು ಸುಮಾರು ಒಂದು 60% ಯುವಕ ಯುವತಿಯರೇ ಅದರ ನಮ್ಮಲ್ಲಿ,
ಇಂತಹ ರಾಷ್ಟ್ರದೊಳಗೆ ಈ ಪ್ರಜಾಪ್ರಭುತ್ವ ಹೇಗೆ ಯಶಸ್ವಿ ಆಗ್ತದ ಅಂತ ಹೇಳಿ ಅವರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡಬಹುದ. ಅದೇ ನಮ್ಮ ದೇಶದ ಪ್ರಜಾಪ್ರಭುತ್ವದ ಅದ್ಭುತ. ಇಷ್ಟೆಲ್ಲ ಆಸಕ್ತಿಪೂರ್ವಕವಾದ ಮಾತುಗಳನ್ನು ಆಡಿಸಲು ನಾವು ಇದು ನಮ್ಮ ಸಂವಿಧಾನವನ್ನು ನಮ್ಮ ಪ್ರಜಾಪ್ರಭುತ್ವವನ್ನು ಹೊರಬೇಕಾಗಿರ್ತಕ್ಕಂಥ ವಿಚಾರ ಹೆತ್ತವರಿಗೆ ಹೆಗ್ಗಣ.